ಮಾಲಿಕೆ ನಾಲ್ಕು ಪುಸ್ತಕ ಪರಿಚಯ ಇಪ್ಪತ್ತೆರಡು ತಿಂಗಳ ವಿಶೇಷ ಪ್ರವಾಸ ಸಾಹಿತ್ಯದ ಕಾದಂಬರಿಗಳು ಪುಸ್ತಕದ ಹೆಸರು ಹಿಮಗಿರಿಯಾನ ಲೇಖಕರು ಛಾಯಾ ಭಗವತಿ ಅಭಿಪ್ರಾಯ ತೇಜಸ್ವಿನಿ ಹೆಗಡೆ ಮತ್ತು ಓದುತ್ತಿರುವವರು ಸಿಂಧೂ ಜಗನ್ನಾಥ್ ದಕ್ಕಿದಷ್ಟು ಸಾಗರ ಸಿಕ್ಕಿದಷ್ಟು ಹಿಮಾಲಯ ಛಾಯಾ ಅವರ ಸರಿಯಾದ ಪರಿಚಯ ನನಗಾದದ್ದು ತೀರಾ ಇತ್ತೀಚೆಗೆ ಬಹಳ ಹಿಂದೆ ಅವರ ಫೇಸ್ಬುಕ್ ವಾಲ್ನಲ್ಲಿ ಅವರ ಪ್ರವಾಸ ಕಥನವಾದ ಹಿಮಗಿರಿಯಾನ ಬಿಡುಗಡೆಗೊಳ್ಳುತ್ತಿರುವುದರ ಕುರಿತು ಓದಿ ಅಚ್ಚರಿಗೊಂಡಿದ್ದೆ ಇದಕ್ಕೆ ಕಾರಣ ಹಿಮಾಲಯ ಎಂದರೆ ಏನೋ ಅನಿರ್ವಚನೀಯ ಆನಂದ ಪುಳಕ ನನ್ನೊಳಗಾಗುವುದು ಎರಡು ಮೂರು ತಿಂಗಳಿಗಾದರೂ ಒಮ್ಮೆ ಒಂದಾದರೂ ಹೊಸ ಪುಸ್ತಕದ ಸುವಾಸನೆ ನೋಡದಿದ್ದರೆ ನನಗೇನೋ ಅನ್ನಿಸಿಬಿಡುತ್ತದೆ ಊಟವಾದ ನಂತರ ಹಾಗೆ ಕನ್ನಾಡಿಸಲುಸಗ ಪುಸ್ತಕ ತೆರೆದದ್ದೇ ಬಂತು ಮಧ್ಯ ಮಗಳು ಸ್ಕೂಲಿನಿಂದ ಬಂದಾಗ ಕೊಟ್ಟ ಅರ್ಧ ಗಂಟೆ ಬ್ರೇಕ್ ಬಿಟ್ಟರೆ ಮತ್ತೆ ಓದಿನ ಯಾನ ಮುಗಿಸಿದ್ದು ಪುಸ್ತಕದ ಕೊನೆಯ ಪುಟಕ್ಕೆ ಸದ್ಯದಲ್ಲಿ ಯಾವ ಪುಸ್ತಕವೂ ನನ್ನ ಹೀಗೆ ಸೆಳೆದು ಓದಿಸಿಕೊಂಡಿದ್ದಿಲ್ಲ ಎನ್ನಬಹುದು ಇದಕ್ಕೆ ಕಾರಣ ಬಹುಶಃ ನನ್ನೊಳಗೆ ಸ್ತುಪ್ತವಾಗಿ ಅಡಗಿರುವ ಹಿಮಾಲಯ ಯಾನದ ಆಶಯವೂ ಕಾರಣವಾಗಿದ್ದಿರಬಹುದು ಆದರೆ ನನ್ನ ಗಟ್ಟಿಯಾಗಿ ಹಿಡಿದಿಟ್ಟಿದ್ದು ಮುನ್ನುಡಿಯಿಂದ ಹಿಡಿದು ಕೊನೆಯ ಪುಟದವರೆಗೂ ಅರಳಿದ್ದ ಅಕ್ಷರ ಮಲ್ಲಿಗೆಗಳ ಘಮ ಎಪ್ಪತ್ತೊಂಬತ್ತು ಪುಟಗಳ ಈ ಪುಟ್ಟ ಹೊತ್ತಿಗೆಯೊಳಗೆ ತುಂಬಿರುವುದು ಅಗಾಧ ಲೇಖಕಿಯ ಬರಹದೊಳಗೆ ಅಡಗಿರುವ ಸರಳತೆ ಪ್ರಾಮಾಣಿಕತೆ ಜೀವನೋತ್ಸಾಹ ಒಳಧ್ವನಿಗಳಿಗೆ ಆಕೆ ಕೊಡುವ ಸ್ಪಂದನ ತಾನು ಅನುಭವಿಸಿದ್ದನ್ನು ಓದುಗನಿಗೆ ದಾಟಿಸುವ ಅಪಾರ ಕೌತುಕ ಮಗುವಿನ ಉತ್ಸಾಹ ಎಲ್ಲವೂ ನಮ್ಮನ್ನ ಆವರಿಸಿಕೊಂಡು ಬಿಡುತ್ತದೆ ಹಿಮಾಲಯದ ಬೃಹತ್ ಮಹತ್ಗಳನ್ನು ಅರಿಯಲು ಹಿಮಪರ್ವತವನ್ನೇ ಏರಬೇಕೆಂದಿಲ್ಲ ಅಲ್ಲಿಯ ಕಂಡು ಕೇಳರಿಯದ ಪುಟ್ಟ ಹಳ್ಳಿಗಳಲ್ಲಿ ಹತ್ತು ದಿನಗಳ ಕಳೆದರೂ ಸಾಕು ಎಂಬುದನ್ನು ಚಂದವಾಗಿ ಮನಗಾಣಿಸುತ್ತದೆ ಈ ಪ್ರವಾಸ ಕಥನ ಮತ್ತೊಂದು ವಿಶೇಷವೆಂದರೆ ಪ್ರತಿಯೊಂದು ಪುಟ್ಟ ಅಧ್ಯಾಯಕ್ಕೂ ಸುಂದರ ಅರ್ಥವತ್ತಾದ ಶೀರ್ಷಿಕೆಯನ್ನಿತ್ತು ಅದರೊಳಗಿನ ಸತ್ವದ ಎಳೆಯನ್ನು ಬಿಟ್ಟುಕೊಡುತ್ತಾ ಹೋಗುವುದು ಶೀರ್ಷಿಕೆಯ ನೂದುತ್ತಿದ್ದಂತೆಯೇ ಮನಸ್ಸು ಕಲ್ಪನೆಗೆ ಎಳೆದೊಯ್ದು ಬಿಡುತ್ತದೆ ಉದಾಹರಣೆಗೆ ಚಂದಿಗಡವೆಂಬ ಕುಯ್ದಿಟ್ಟ ಕೇಕಿನಂತಹ ನಗರ ಇನ್ನು ಚಂದ್ರಶೇಖರ ಆಲೂರು ಅವರ ಮುನ್ನುಡಿ ಪ್ರಯಾಣದೊಳಗಿನ ಕುತೂಹಲಕ್ಕೆ ನೀರೆರವಂತಿದ್ದು ಈ ಯಾನದೊಳಗಿನ ಅಂತಸತ್ವವನ್ನು ಹಿಡಿದಿಡುವಲ್ಲಿ ಸಫಲವಾಗಿದೆ ಈ ಕಥನದ ಆರಂಭದಲ್ಲಿ ಲೇಖಕಿಯವರು ತಮ್ಮ ಪುಟ್ಟ ಮಗಳನ್ನು ಪತಿಯನ್ನು ಬಿಟ್ಟು ಹತ್ತು ದಿನ ಅಷ್ಟು ದೂರ ಹೊರಡುವಾಗ ಎಷ್ಟೆಲ್ಲಾ ಮಾನಸಿಕ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾಯಿತೆಂಬುದನ್ನು ಎಷ್ಟು ಮನ ಮುಟ್ಟುವಂತೆ ಬರೆದಿದ್ದಾರೆಂದರೆ ಪುಟ್ಟ ಮಕ್ಕಳಿರುವ ಆ ಬಾಲ್ಯಾವಸ್ಥೆಯನ್ನು ಕಂಡಿರುವ ಪ್ರತಿಯೊಬ್ಬ ತಾಯಿಗೂ ಇದು ಮೆಚ್ಚುಗೆಯಾಗುತ್ತಾ ಹೋಗುತ್ತದೆ ಓರ್ವ ತಂದೆ ದೂರ ಪ್ರವಾಸಕ್ಕೆ ಹೋಗುವುದಕ್ಕೂ ತಾಯಿ ಹೊರಡುವುದಕ್ಕೂ ನಮ್ಮಲ್ಲಿ ಎಷ್ಟು ವ್ಯತ್ಯಾಸವಿರುತ್ತದೆ ಎಂಬುದು ಎಲ್ಲಾ ತಾಯಂದಿರಿಗೂ ಚೆನ್ನಾಗಿ ಗೊತ್ತಿರುತ್ತದೆ ಬಹಳ ಹಿಂದೆ ಯಾರೋ ಹಿರಿಯರು ನನಗೆ ಹೇಳಿದ್ದರು ಈ ಕ್ಷಣ ನನ್ನ ಕಣ್ಮುಂದೆ ಇರುವುದಷ್ಟೇ ಬದುಕು ಜೀವನ ಅಂತ ಜೀವಿಸ್ಬಿಡ್ಬೇಕಮ್ಮ ನಾಳೆಯ ಬಗ್ಗೆ ಬಹಳ ಚಿಂತಿಸಿದರೆ ಆತಂಕವಾಗುವುದು ನಿನ್ನೆಯ ಕುರಿತು ಕೊರಗುತ್ತಾ ಹೋದರೆ ವ್ಯಸನ ಬೆಳೆಯುವುದು ಎಂದು ಅದು ನಿಜ ಎಂದು ಬಹಳ ಸಲ ಅನ್ನಿಸಿದ್ದರೂ ಹಾಳಾದ್ ಮನಸ್ಸು ಮಾತ್ರ ತನ್ನ ಚಾಳಿಗೆ ಆಗಾಗ ಮುಂದುವರೆಸಿ ಲೈಟ್ ಆಗಿ ಕೆಟ್ಟು ಹೇಗೋ ರಿಪೇರಿ ಆಗುತ್ತಿರುತ್ತದೆ ಈ ಪ್ರವಾಸ ಕಥನದಲ್ಲೊಂದೆಡೆ ಲೇಖಕಿ ಈ ಕ್ಷಣವೇ ಸತ್ಯ ಸತ್ಯದ ಈ ಕ್ಷಣವನ್ನಷ್ಟೇ ಮನಸಾರೆ ಜೀವಿಸು ಎಂದು ಹೇಳಿದ್ದನ್ನು ಓದಿದಾಗ ಆಹ್ ಎಷ್ಟು ನಿಜ ಅಂದು ಅವರೂ ಹಾಗೆ ಹೇಳಿದ್ದರಲ್ಲ ಎಂದೆನಿಸಿ ಹಳೆಯ ಎಳೆಗೊಂದು ಬಲ ಸಿಕ್ಕಿದಂತಾಯ್ತು ಲೇಖಕಿಯೇ ಹೇಳುವಂತೆ ಜೀವನದ ಅಚ್ಚರಿಗಾಗಿ ಸಮಯ ವ್ಯರ್ಥ ಮಾಡದೆ ಅಚ್ಚರಿ ಘಟಿಸಿದಾಗ ಮನಸ್ಸು ಇಚ್ಛೆ ಅನುಭವಿಸಿ ಬಿಡಬೇಕು ಹಿಮಾಲಯದ ತಪ್ಪಲಿನಲ್ಲಿದ್ದ ಸೋಲನ್ ಶಿಲ್ಲಿ ಶಿಮ್ಲಾ ಸಾಂಗ್ಲಾ ಮುಂತಾದ ನಾವೀವರೆಗೂ ಕಂಡು ಕೇಳರಿಯದ ಪುಟ್ಟ ಪುಟ್ಟ ಹಳ್ಳಿಗಳ ಸುಂದರ ಸ್ಪಷ್ಟ ಮನದೊಳಗೆ ಮನೆ ಮಾಡುವಂತಹ ಚಿತ್ರಣ ನಾನಲ್ಲಿ ಇಲ್ಲದೆಯೂ ಹೋಗದೆಯೂ ಅವರೊಂದಿಗೆ ಆ ಕಾಡು ಹಿಮ ಬಯಲುಗಳಲ್ಲಿ ಓಡಾಡಿದಂತಹ ಕಲ್ಪನೆ ಮಾಡಿಕೊಡುವಂತಹ ಖುಷಿ ಪಡುವಂತಹ ರಮ್ಯ ನಿರೂಪಣೆ ಎಲ್ಲವುದನ್ನು ಇಂಚಿಂಚು ಚಪ್ಪರಿಸಿದೆ ಈ ಪ್ರವಾಸ ಕಥನದಲ್ಲಿ ಒಂದೆಡೆ ಒಂದು ಹಳ್ಳಿಯಲ್ಲಿ ಚಾಲ್ತಿ ಇದ್ದ ವಿಚಿತ್ರ ಬೇಸರ ತರುವಂತಹ ಪದ್ಧತಿಯ ಉಲ್ಲೇಖವಿದೆ ಅದಕ್ಕವರು ಆಧುನಿಕ ದ್ರೌಪದಿಯರು ಎಂದು ಶೀರ್ಷಿಕೆ ಕೊಡುತ್ತಾರೆ ದಿಲ್ಲಿಯಾದರೇನು ಶಿವ ಹಳ್ಳಿಯಾದರೇನು ಶಿವ ಎಂಬ ಹಾಡಿನಂತೆ ಕೆಲವೊಂದು ಭವಣೆಗಳಿಗೆ ಎಲ್ಲಿ ಹೋದರೂ ಮುಕ್ತಿ ಇಲ್ಲ ಅದಕ್ಕೆ ಮತ್ತೆ ಮತ್ತೆ ನಿದರ್ಶನ ಸಿಗುತ್ತಾ ಹೋಗುತ್ತದೆ ಇಲ್ಲಿಯೂ ಲೇಖಕಿ ಹಿಮಾಲಯದ ಆ ಹಳ್ಳಿಗಳ ಹೆಣ್ಣು ಮಕ್ಕಳು ದುಡಿಯುವ ರೀತಿಗೆ ಶ್ರಮ ಜೀವನ ನಡೆಸುತ್ತಾ ನಗುವ ಪರಿಗೆ ಗಂಡು ಮಕ್ಕಳಿಗಿಂತಲೂ ಬಹುಪಾಲು ಜಾಸ್ತಿ ಶಕ್ತಿ ಹಾಕುತ್ತಾ ಮನೆಯ ಒಳಹೊರಗನ್ನು ನಿಭಾಯಿಸುವ ಛಾತಿಗೆ ಬೆರೆಗಾಗುತ್ತಾ ಎಲ್ಲ ಊರುಗಳ ಒಲೆಯ ಮಾದರಿ ಬೇರೆಯಾದರೇನಂತೆ ಕುದಿ ಉರಿ ಝಳ ಸಿಡಿವ ಕಿಡಿ ಕಿಡಿಯ ಗಾಯ ಒಂದೇ ಅಲ್ಲವೇ ಎನ್ನುತ್ತಾರೆ ಇಂತಹ ಅನೇಕ ಸಣ್ಣ ಪುಟ್ಟ ಚುರುಕು ಮುಟ್ಟಿಸುವ ಸಣ್ಣ ಏಟುಕೊಟ್ಟು ಎಬ್ ಎಬ್ಬಿಸುವಂತಹ ಮಾತುಗಳು ಅರಳಿಸುವ ಉಪಮೇಯಗಳು ಆಗಾಗ ಹಿಮನದಿಯ ಜರಿಯಂತೆ ಬರಹದ ನಡುವೆ ನಮಗೆ ಸಿಗುತ್ತಾ ಹೋಗುತ್ತದೆ ಇಂಥ ಒಂದು ಚಂದದ ಹೊತ್ತಿಕೆಯನ್ನು ನಮಗೆ ಓದಲು ಕೊಟ್ಟಿರುವ ಲೇಖಕಿಗೆ ಪ್ರೀತಿಯ ಅಪ್ಪುಗೆ ಒಳ್ಳೆಯ ಓದು ಮನಸ್ಸಿಗೆ ಕೊಡುವಷ್ಟು ನೆಮ್ಮದಿ ಸಂತಸ ಬೇರೇನು ಕೊಡುವುದು ಎಂದು ನಾನೇ ನಂಬಿರುವ ವಿಶ್ವಾಸ ಮತ್ತೆ ಬಲಗೊಂಡಿತು ಈ ಪುಸ್ತಕವನ್ನು ಓದಿದ ನಂತರ ಈ ಚಂದದ ಪುಸ್ತಕವನ್ನು ಒಮ್ಮೆ ನೀವು ಓದಿ ಅನುಭವಿಸಿ ಧನ್ಯವಾದಗಳು